ಪಲ್ಲವಿ ಗೌಡ ಅವರಿಗೆ ಯಾವ ವಿಚಾರಕ್ಕೆ ತುಂಬ ಬೇಗ ಕೋಪ ಬರುತ್ತೆ? ಅಷ್ಟು ಈಸಿಯಾಗಿ ಕೋಪ ಬರಲ್ಲ ನನಗೆ. ಮುಂಚೆ ಆದರೆ ಸಿಕ್ಕಾಪಟ್ಟೆ ಕೋಪ ಬರ್ತಿತ್ತು. ಈಗ ಬಹುಶಃ ಎಲ್ಲಿ ಯಾವಾಗ ಎಷ್ಟು ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಿರೋದ್ರಿಂದ ಅಷ್ಟು ಸಲೀಸಾಗಿ ಕೋಪ ಬರಲ್ಲ. ನಿಮ್ಮ ಲೈಫ್ನ ಟರ್ನಿಂಗ್ ಪಾಯಿಂಟ್? ಲೈಫ್ನ ಟರ್ನಿಂಗ್ ಪಾಯಿಂಟ್ ಆಫ್ಟರ್ ಮೈ ಬ್ರೇಕಪ್. ನಿಮ್ಮ ಫಸ್ಟ್ ಸೆಲೆಬ್ರಿಟಿ ಕ್ರಶ್? ಅಪ್ಪು ಸರ್. ತುಂಬ ಮೆಮೊರೇಬಲ್ ಸೆಲ್ಫಿ? ಅಪ್ಪು ಸರ್. ನಿಮ್ಮ ಫೇವ್ರೆಟ್ ಚಾಟ್ಸ್ ಮತ್ತು ಬೆಂಗಳೂರಿನಲ್ಲಿ ನಿಮ್ಮ ಫೇವ್ರೆಟ್ ಚಾಟ್ಸ್ ಅಡ್ಡ? ಎಲ್ಲ ಅಡ್ಡ. ಆಮೇಲೆ ನನಗೆ ಮಲೇಶ್ರಮಲ್ಲಿ ಒಂದು ಕಡೆ ಸಿಗುತ್ತೆ, ಆಮೇಲೆ ನಮ್ಮನೆ ಹತ್ರ ಒಂದು ಕಡೆ ಸಿಗುತ್ತೆ. ನಮ್ಮನೆ ಎಲ್ಲಿ ಅಂತ ಹೇಳಲ್ಲ, ಸಾರಿ. ಪಾನಿಪುರಿ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ತುಂಬ ಲೆಂತಿ ಸೀನ್ನಲ್ಲಿ ಆ್ಯಕ್ಟ್ ಮಾಡಿದರೆ ಅದು ಯಾವ ಸೀರಿಯಲ್ಗೆ? ಗಾಳಿಪಟ ಸೀರಿಯಲ್ಗೆ. ಆ್ಯಂಡ್ ನಂದೇ ಸಿಕ್ಕಾಪಟ್ಟೆ ಡೈಲಾಗ್ ಇತ್ತು, 3.5 ಪೇಜ್ ಸಿಂಗಲ್ ಶಾಟ್ ಇತ್ತು. ಬಹುಶಃ ಅದು ಸೆಕೆಂಡ್ ಟೇಕಲ್ಲೇ ಮುಗೀತು. ಥಿಯೇಟರ್ನಲ್ಲಿ ಹಾರರ್ ಥ್ರಿಲ್ಲರ್ ಸಿನಿಮಾ ನೋಡ್ತಾ ಯಾವಾಗಾದ್ರೂ ಕಿರ್ಚ್ಕೊಂಡಿದ್ದೀಯಾ? ಓ, ಸಿಕ್ಕಾಪಟ್ಟೆ ಕಿರ್ಚ್ಕೊಂಡಿದ್ದೀನಿ. ಬಟ್ ನಿಜವಾಗ್ಲೂ ಯಾವುದೋ ಒಂದು ಸಿನಿಮಾ ನೋಡಬೇಕು ಅಂತ ಹೋಗಿ ಫ್ರಂಟ್ ಸೀಟಲ್ಲಿ ಈ ರೀತಿ ಕೂತಿದ್ದೆ, ಭಯನೇ ಆಗಲಿಲ್ಲ. ಬಟ್ ಬೇರೆದು ಯಾವುದೋ ನಾರ್ಮಲ್ ಸಿನಿಮಾ ಅಂತ ಹೋದೆ, ಆ ಸಿನಿಮಾ ನೋಡಿದ್ರೆ. ಫ್ಯಾನ್ಸ್ ಕಡೆಯಿಂದ ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಪ್ರಪೋಸಲ್ ಬಂದಿದ್ರೆ ಅದ್ರ ಬಗ್ಗೆ ಹೇಳಿ. ಅಯ್ಯೋ, ಆ್ಯಕ್ಚುಲಿ ಬಂದಿದೆ ಸಿಕ್ಕಾಪಟ್ಟೆ, ಈಗಲೂ ಬರ್ತಾನೆ ಇದೆ. ಪಲ್ಲವಿ ಗೌಡ ಇಸ್ ಸಿಂಗಲ್ ಬಟ್ ನಾಟ್ ರೆಡಿ ಟು ಮಿಂಗಲ್. ಸೀರಿಯಲ್ಗಳಲ್ಲಿ ನೀವು ನಿರ್ವಹಿಸಿದ ಪಾತ್ರಗಳನ್ನ ಹೆಸರನ್ನ ಪಟಪಟ ಅಂತ ಹೇಳಿ ನೋಡೋಣ. ಅಯ್ಯೋ, ಸೋನು, ಪ್ರಜ್ಞಾ, ನಂದಿತಾ, ಅಂಜಲಿ, ಅಮೃತ, ಅರುಂಧತಿ, ಶಾರಿ. ಅಯ್ಯೋ, ಇಷ್ಟೆಲ್ಲ ಯೋಚನೆ ಮಾಡ್ಬೇಕಾ? ಅಲ್ಲಿ ಅಲ್ಲಿ ಟೀಚರ್. ನಿಮ್ಮ ಸ್ಟೈಲ್ ಸ್ಟೇಟ್ಮೆಂಟ್? ಸ್ಟೈಲ್ ಸ್ಟೇಟ್ಮೆಂಟ್, ನೀವು ಯಾವುದೇ ಫ್ಯಾಷನ್ ಫಾಲೋ ಮಾಡಿ, ಬಟ್ ಒಂದು ನೆನ್ಪಿಟ್ಕೊಳ್ಳಿ, ಅದು ನಿಮಗೆ ಕಂಫರ್ಟಬಲ್ ಆಗಿರಬೇಕು ಅಷ್ಟೇ.